ಹಾಲೆಲೂಯಾ. ಥ್ಯಾಂಕ್ ಯು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. 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 ಅಪ್ಪ ನಿನ್ನ ನಾಮವು ಆದೇ ನನ್ನ ಜೀವವು. ಅಪ್ಪ ನಿನ್ನ ನಾಮವು ಆದೇ ನನ್ನ ಜೀವವು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಅಪ್ಪ ನಿನ್ನ ವಾಕ್ಯವು ಆದೇ ನನ್ನ ಭಾಗ್ಯವು. ಅಪ್ಪ ನಿನ್ನ ವಾಕ್ಯವು ಆದೇ ನನ್ನ ಭಾಗ್ಯವು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ರಾಜ ನಿನ್ನ ನಾಮವು ಆದೇ ನನ್ನ ಜೀವವು. ರಾಜ ನಿನ್ನ ನಾಮವು ಆದೇ ನನ್ನ ಜೀವವು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಯೇಸು ನಿನ್ನ ರಕ್ತವು ರಕ್ಷಣೆಗೆ ಮಾರ್ಗವು. ಯೇಸು ನಿನ್ನ ರಕ್ತವು ನನ್ನ ರಕ್ಷಣೆಗೆ ಮಾರ್ಗವು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಆತ್ಮಸ್ವರೂಪ ದೇವರೇ ಅನುಗ್ರಹ ದಾತನೇ. ಆತ್ಮಸ್ವರೂಪ ದೇವನೇ ಅನುಗ್ರಹ ದಾತನೇ. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಅಂದ ಚಂದ ನನ್ನ ಯೇಸು, ನನ್ನ
ಆಸೆ ಎಲ್ಲ ಯೇಸು. ಆತ್ಮಸ್ವರೂಪ ದೇವನೇ, ಅನುಗ್ರಹ ದಾತನೇ. ಆತ್ಮಸ್ವರೂಪ ದೇವನೇ, ಅನುಗ್ರಹ ದಾತನೇ. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ನಂಬಿದರೆ ಕಾಣುವೆ, ನಂಬಿದರೆ ಕಾಣುವೆ. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಯೇಸು ನಿನ್ನ ರಕ್ತವು, ಯೇಸು ನಿನ್ನ ರಕ್ತವು, ರಕ್ಷಣೆಗೆ ಮಾರ್ಗವು, ರಕ್ಷಣೆಗೆ ಮಾರ್ಗವು. ಅಂದ ಚಂದ ನನ್ನ ಯೇಸು, ನನ್ನ ಆಸೆ ಎಲ್ಲ ಯೇಸು. ಅಂದ ಚಂದ ಯೇಸು, ನನ್ನ ಆಸೆ ಎಲ್ಲ ಯೇಸು. ಆಹಾಹಾಲೆಲುಯಾ, 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 ಆಹಾಹಾಮೇ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಡ್ಯಾಡಿಯನ್ನು ನೋಡಿ ಹೇಳೋಣ. ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ. ಶುದ್ಧೀಕರಿಸಿದೆ ಸ್ವಂತ ಜನವಾಗಿ, ಶುದ್ಧೀಕರಿಸಿದೆ ಸ್ವಂತ ಜನವಾಗಿ. ದೃಷ್ಟಿಸಿ ನೋಡಿದೆ ನಾ, ಬದುಕಿಕೊಂಡಿರುವೆ. ನಿನ್ನ ದೃಷ್ಟಿಸಿ ನೋಡಿದೆ ನಾ, ಬದುಕಿಕೊಂಡಿರುವೆ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಹೌದು ಡ್ಯಾಡಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ. ಒಪ್ಪಿಸಿ ಕೊಟ್ಟಿರುವೆ ಕರ್ತನೇ ನನಗಾಗಿ,
ಕದ ರಕ್ಷಕನೇ, ಉನ್ನತ ಬಲಿಯಾಗಿ ಶುದ್ಧೀಕರಿಸಿದೆ ನಿನ್ ಸ್ವಂತ ಜನವಾಗಿ, ಶುದ್ಧೀಕರಿಸಿದೆ ನಿನ್ ಸ್ವಂತ ಜನವಾಗಿ, ನಿನಗಾಗಿ ಜೀವಿಸಲು ನಿನ್ ಬಂದಿರುವೆ, ನನಗಾಗಿ ಜೀವಿಸಲು ನನ್ನಲ್ಲೇ ಬಂದಿರುವೆ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಹೌದು ಡ್ಯಾಡಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಪಾಪಕ್ಕೆ ಸಾಯಲು, ನೀತಿಗೆ ಜೀವಿಸಲು, ಪಾಪಕ್ಕೆ ಸಾಯಲು, ನೀತಿಗೆ ಜೀವಿಸಲು, ನಿನ್ ದಿವ್ಯ ಶರೀರದಿ ನನ್ ಪಾಪ ಹೊತ್ತಿರುವೆ, ನಿನ್ ದಿವ್ಯ ಶರೀರದಿ ನನ್ ಪಾಪ ಹೊತ್ತಿರುವೆ, ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ, ಲೋಕದ ರಕ್ಷಕನೇ, ಬಲಿಯಾಗಿ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ, ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ, ದೃಷ್ಟಿಸಿ ನೋಡಿದೆ ನಾ ಬದುಕಿಕೊಂಡಿರುವೆ, ದೃಷ್ಟಿಸಿ ನೋಡಿದೆ ನಾ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ. ಹೌದು ಡ್ಯಾಡಿ, ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ, ಉನ್ನತ ಬಲಿಯಾಗಿ ಯೇಸುದೇವ ಅರ್ಪಿಸುವೆ, ನನ್ನನ್ನೇ ನಾ ಅರ್ಪಿಸುವೆ, ಯೇಸುದೇವ ಅರ್ಪಿಸುವೆ, ನನ್ನನ್ನೇ ನಾ ಅರ್ಪಿಸುವೆ, ಸ್ವೀಕರಿಸು ಮಾರ್ಪಡಿಸು, ನನ್ನಲ್ಲೀಗ ವಾಸ ಮಾಡು, ಸ್ವೀಕರಿಸು ಮಾರ್ಪಡಿಸು, ನನ್ನಲ್ಲೀಗ ಪಡಿಸು, ನನ್ನಲ್ಲೀಗ ವಾಸ ಮಾಡು, ಅಪ್ಪ ನಿಂಚಿತ್ತವೇ ನನ್ನ ಆಹಾರವು, ಅಪ್ಪ
ಅಪ್ಪ ನಿನ್ ಚಿತ್ತವೇ ನನ್ನ ಆಹಾರವು ನಿನ್ನ ಪಾದದ ಬಳಿಯಲ್ಲೇ ನಾ ಎಂದೆಂದು ಇರುವೆನು ನಿನ್ನ ಪಾದದ ಬಳಿಯಲ್ಲೇ ನಾ ಎಂದೆಂದು ಇರುವೆ ಕರಗಳನ್ನು ಚಾಚಿ ಹಾಡೋಣ ಯೇಸುದೇವಾ ಅರ್ಪಿಸುವೆ ನನ್ನನ್ನೇನ ಅರ್ಪಿಸುವೆ ಯೇಸುದೇವಾ ಅರ್ಪಿಸುವೆ ನನ್ನನ್ನೇನ ಅರ್ಪಿಸುವೆ ಸ್ವೀಕರಿಸು ಮಾರ್ಪಡಿಸು ನನ್ನಲ್ಲೀಗ ವಾಸ ಮಾಡು ಸ್ವೀಕರಿಸು ಮಾರ್ಪಡಿಸು ನನ್ನಲ್ಲೀಗ ಎಸ್ ಲಾರ್ಡ್ ವಾಸ ಮಾಡು ಕರ್ತ ನಾ ಜೇಡಿ ಮನ್ನಯ್ಯ ಕರ್ತನೆ ನಿನ್ ಹಸ್ತದಿ ನಾ ಜೇಡಿ ಮಣ್ಣಯ್ಯ ನನ ರೂಪಿಸು ಇಷ್ಟದಂತೆ ಮಾರ್ಪಡಿಸು ಚಿತ್ತದಂತೆ ನನ್ನ ರೂಪಿಸು ಇಷ್ಟದಂತೆ ಮಾರ್ಪಡಿಸು ಚಿತ್ತದಂತೆ ಯೇಸುದೇವಾ ಅರ್ಪಿಸು ಹೌದು ನನ್ನೇನ ಅರ್ಪಿಸುವೆ ಯೇಸುದೇವಾ ಅರ್ಪಿಸುವೆ ನನ್ನೇನ ಅರ್ಪಿಸುವೆ ಸ್ವೀಕರಿಸು ಮಾರ್ಪಡಿಸು ನನ್ನಲ್ಲೀಗ ವಾಸ ಮಾಡು ಸ್ವೀಕರಿಸು ಮಾರ್ಪಡಿಸು ನನ್ನಲ್ಲೀಗ ವಾಸ ಮಾಡು ಕರ್ತನೆ ನಿನ್ ಹಸ್ತದಿ ನಾ ಜೇಡಿ ಮಣ್ಣಯ್ಯ ಕರ್ತನೆ ನಿನ್ ಹಸ್ತದಿ ನಾ ಜೇಡಿ ಮಣ್ಣಯ್ಯ ನನ್ನ ರೂಪಿಸು ಇಷ್ಟದಂತೆ ಮಾರ್ಪಡಿಸು ಚಿತ್ತದಂತೆ ನನ್ನ ರೂಪಿಸು ಇಷ್ಟದಂತೆ ಮಾರ್ಪಡಿಸು ಚಿತ್ತದಂತೆ ಯೇಸುದೇವಾ ಅರ್ಪಿಸುವೆ ನನ್ನನ್ನೇನ ಅರ್ಪಿಸುವೆ ಯೇಸುದೇವಾ ಅರ್ಪಿಸುವೆ ನನ್ನನ್ನೇನ ಅರ್ಪಿಸುವೆ ಸ್ವೀಕರಿಸು ಮಾರ್ಪಡಿಸು ನನ್ನಲ್ಲೀಗ ವಾಸ ಮಾಡು ಸ್ವೀಕರಿಸು ಮಾರ್ಪಡಿಸು ನನ್ನಲ್ಲೀಗ ವಾಸ ಮಾಡು ನನ್ನಲ್ಲೀಗ ವಾಸ ಮಾಡು ಯೇಸು ರಾಜ ಯೇಸು ರಾಜ ನನ್ನ ಯೇಸು ರಾಜ ಯೇಸು ರಾಜ ಯೇಸು ರಾಜ ನನ್ನ ಯೇಸು ರಾಜ ರಾಜ ನಿನ್ ಸನ್ನಿಧಿ ಆನಂದವೇ ಎಂದೆಂದು ನನಗೆ ಆನಂದವೇ ರಾಜ ನಿನ್ ಸನ್ನಿಧಿ ಆನಂದವೇ ಎಂದೆಂದು ನನಗೆ ಆನಂದವೇ ಉನ್ ರಾಜ ಯೇಸು ರಾಜ ನನ್ನ ಯೇಸು ರಾಜ ಹೌದು ಡ್ಯಾಡಿ
ಏಸು ರಾಜ, ಏಸು ರಾಜ ನನ್ನ, ಏಸು ರಾಜ ಮುಂಜಾನೆಯೇ ಹುಡುಕುವೆನು, ಈ ಮುಂಜಾನೆಯೇ ಹುಡುಕುವೆನು, ಸಮ್ಮುಖವಾ ಬಯಸುವೆನು. ಹೌದು ಡ್ಯಾಡಿ, ಬಯಸುವೆನು ಯೇಸು ರಾಜ. ಕಣ್ಣುಗಳನ್ನು ಮುಚ್ಚಿ, ಕರಗಳನ್ನು ಚಾಚಿ, ಹೃದಯದ ಆಳದಿಂದ ಡ್ಯಾಡಿಯನ್ನು ನೋಡಿ ಹೇಳೋಣ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ ನನ್ನ, ಯೇಸು ರಾಜ ಹಿಡಿದ ನಾಯಕನೇ, ಕರ ಹಿಡಿದ ನಾಯಕನೇ, ಕೈ ಬಿಡದ ಜೊತೆಗಾರನೇ, ಕೈ ಬಿಡದ ಜೊತೆಗಾರನೇ, ಯೇಸು ರಾಜ, ಯೇಸು ರಾಜ ನನ್ನ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ ನನ್ನ, ಯೇಸು ರಾಜ. ಲೋಕವೆಲ್ಲ ನಶ್ವರವು, ಈ ಲೋಕವೆಲ್ಲ ನಶ್ವರವು, ನಿನ್ ಪ್ರೀತಿ ಒಂದೇ ಶಾಶ್ವತವು, ಪ್ರೀತಿ ಒಂದೇ ಶಾಶ್ವತವು, ಯೇಸು ರಾಜ, ಯೇಸು ರಾಜ ನನ್ನ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ ನನ್ನ, ಯೇಸು ರಾಜ. ಇನ್ನೂ ನಿನ್ನ ಅರಿಯಬೇಕು, ಇನ್ನೂ ನಿನ್ನ ಅರಿಯಬೇಕು, ನಿನ್ನ ಬಳಿ ಸೇರಬೇಕು, ನಿನ್ನ ಬಳಿ ಸೇರಬೇಕು, ಯೇಸು ರಾಜ, ಯೇಸು ರಾಜ ನನ್ನ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ ನನ್ನ, ಯೇಸು ರಾಜ. ಸ್ತುತಿಗಳಲ್ಲೇ ಇರುವವನೇ, ಸ್ತುತಿಗಳಲ್ಲೇ ಇರುವವನೇ, ಜೊತೆಗಾರನೇ ಮದಲಿಂಗನೇ, ಜೊತೆಗಾರನೇ ನನ್ನ ಮದಲಿಂಗನೇ, ಯೇಸು ರಾಜ, ಯೇಸು ರಾಜ ನನ್ನ, ಯೇಸು ರಾಜ, ಯೇಸು ರಾಜ, ಯೇಸು ರಾಜ ನನ್ನ, ಯೇಸು ರಾಜ. ಬಲಪಡಿಸೋ ಬೋಧಕನೇ, ಬಲಪಡಿಸೋ ಬೋಧಕನೇ, ನೆಲೆಗೊಳಿಸೋ ನಾಯಕನೇ, ನೆಲೆಗೊಳಿಸೋ ನಾಯಕನೇ, ಯೇಸು ರಾಜ, ಯೇಸು ರಾಜ ನನ್ನ, ಯೇಸು ರಾಜ, 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 ಯೇಸು ರಾಜ, ಯೇಸು ರಾಜ ನಿಮಗೆ ಸ್ತೋತ್ರ ರಾಜ.
ಹಾಲೆಲೂಯಾ ಹಾಲೆಲೂಯಾ ಯೇಸುವೆ ಹಾಲೆಲೂಯಾ ಹಾಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ವಂದನೆ. ಹಾಗೆ ಡ್ಯಾಡಿ ಜೊತೆಯಲ್ಲಿ ಎಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ ಸ್ತೋತ್ರಪ್ಪ ಸ್ತೋತ್ರ ಡ್ಯಾಡಿ. ಹಾಗೆ ಡ್ಯಾಡಿ ಜೊತೆಲೇ ಮಾತನಾಡುವ ವಂದನೆ ವಂದನೆ ನಿಮಗೆ ವಂದನೆ. ಓ ಈ ಮುಂಜಾನೆ ವೇಳೆಯಲ್ಲಿ ನಿಮಗೆ ವಂದನೆ. ರಾತ್ರಿಯೆಲ್ಲ ನಮ್ಮನ್ನ ಕಾಪಾಡಿದ್ದೀರಿ ವಂದನೆ. ಈ ಹೊಸ ದಿನ ಕೊಟ್ಟಿದ್ದೀರಿ ವಂದನೆ. ಅಲ್ಲೆಲು ಹೊಸ ಕೃಪೆ ನೀಡಿದ್ದೀರಿ ವಂದನೆ. ನಿಮ್ಮ ಪ್ರಸನ್ನತೆ ನೀಡಿದ್ದೀರಿ ವಂದನೆ. ನಿಮ್ಮ ವಾಕ್ಯ ನೀಡಿದ್ದೀರಿ ವಂದನೆ. ಹಾಲೆಲೂಯಾ 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 ಹಾಲೆಲೂಯಾ. ಲಿಬಾಲ್ ಬಾಬಾ ಬಾಕಾ ಸೋಗೋದೂರು ಅರಾರಾ ಬಾಕಾ ತಿಯಾ ತೂರ ನಾನಾ ಬಾಕಾ ಲಾಬಾ ಏ ಬೇಬೇ ಆ ಸಂದರ ನಮ ಕುರು ಗುರು. ಹಾಲೆಲೂಯಾ Hallelujah. Thank you. Thank you, Devane. Nan Yesuve. Hrudaya Nayakane. How to? Devane. Nan Yesuve. ಹೃದಯ ನಾಯಕನೇ ಹೃದಯ ನಾಯಕನೇ ದೇವನೇ ನನೇಸುವೇ ಹೃದಯ ನಾಯಕನೇ ಹೃದಯ ನಾಯಕನೇ ಹೃದಯ ನಾಯಕನೇ. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನೆನ್ನೆ ಇದ್ದ ಹಾಗೆ ಇಂದು ಇರುವಾತನೇ, ನಿರಂತರವೂ ಹಾಗೆ ಇರುವಾತನೇ, ಮಾರ್ಪಡದ ದೇವರೇ, ಮಹೋನ್ನತನೇ, ನಾವು ಎಲ್ಲರೂ ಏಕ ಮನಸ್ಸಿನಿಂದ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ, ನಿಮಗೆ ಸ್ತುತಿಗಳನ್ನು ಅರ್ಪಿಸುತ್ತೇವೆ. ಸ್ವಾಮಿ, ನೀವು ಉನ್ನತನಾದ ದೇವರು, ಘನತೆಗೆ ಗೌರವಕ್ಕೆ ಯೋಗ್ಯನಾದ ದೇವರು, ಸ್ತೋತ್ರಕ್ಕೆ ಅರ್ಹನಾದ ದೇವರು. ಥ್ಯಾಂಕ್ ಯು ಜೀಸಸ್. ನಿಮಗೆ ಎಲ್ಲ ಘನತೆ ಗೌರವ ಮಹಿಮೆ ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್ ಆಮೆನ್ ಆಮೆನ್. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಕೊರಿಂಥದವರಿಗೆ ಪೌಲನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಐದನೇ ಅಧ್ಯಾಯ ಏಳನೇ ವಚನ. ಎರಡು ಕೊರಿಂಥ ಐದು ಏಳು. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. ಹಾಲೆಲು. ಆತ್ಮಿಕ ಜೀವಿತದಲ್ಲಿ ನಂಬಿಕೆ ಅನ್ನುವುದು ಬಹಳ ಮುಖ್ಯವಾದ ಒಂದು ಸ್ಥಾನವನ್ನು ಹಿಡಿತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯದಲ್ಲಿ ಆರನೇ ವಚನ ಈ ರೀತಿಯಾಗಿ ಹೇಳ್ತದೆ. ಇಬ್ರಿಯ 11:6. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಆಮೆನ್. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ.
ಅಂದರೆ ಏನರ್ಥ ನಂಬಿಕೆ ಅಂತ ಹೇಳಿದ್ರೆ ಅದರ ಅರ್ಥವನ್ನು ಒಂದನೇ ವಚನದಲ್ಲಿ ನೋಡ್ತೇವೆ. ನಾವು ಏನು ನಿರೀಕ್ಷೆ ಮಾಡ್ತೀವೋ ಆ ವಿಷಯದಲ್ಲಿ ಭರವಸೆಯಿಂದ ಇರುವುದು. ಒಂದನೇ ವಚನ ಓದ್ಬಿಟ್ಟು ಅದನ್ನು 11:1 11:1 ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳ ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಹಾಲೆಲೂಯಾ. ಈಗ ನಾವು ನಡೆಯೋದೇ ನಂಬಿಕೆಯಿಂದ, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬಿ ನಾವು ನಡೆಯುವವರು. ಹಾಲೆಲೂಯಾ. ನಿಜವೆಂದು ತಿಳ್ಕೊಂಡು ನಾವು ನಡೀತೇವೆ. ದೇವರ ಬಳಿಯಲ್ಲಿ ನಾವು ನಿರೀಕ್ಷಿಸುವ ಯಾವುದೇ ಆಗಿರಲಿ ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ನಾವು ನಂಬಿಕೆಯನ್ನು ಪ್ರದರ್ಶಿಸುವಾಗ ಅದು ಕಾರ್ಯರೂಪಕ್ಕೆ ಬರ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ, ನಾವು ನೋಡಿ ನಡೆಯೋರಲ್ಲ, ನೋಡುವವರಾಗಿ ನಡೆಯೋರಲ್ಲ, ನಾವು ನಂಬುವವರಾಗಿ ನಡೆಯುವವರು. ನಮ್ಮ ಕಣ್ಣಿಗೆ ಏನೋ ಆಗಿದೆ, ನಮಗೆ ಅದ್ಭುತ ಆಗಿದೆ, ಆಮೇಲೆ ನಾವು ನಡೀತೀವಲ್ಲ, ನಾವು ನಡೀತೀವಿ ಅದರಿಂದ ನಮಗೆ ಅದ್ಭುತ ಆಗ್ತದೆ. ಹಾಲೆಲೂಯಾ. ನಾವು ಆತನನ್ನು ಆತುಕೊಳ್ಳುವುದು ನಮಗೆ ಅತಿಶಯ ಆಗಿರೋದ್ರಿಂದ, ನಾವು ಆತುಕೊಳ್ಳುವುದರಿಂದ ನಮಗೆ ಅತಿಶಯ. ಆತ್ಮಿಕ ಜೀವಿತದ ರಹಸ್ಯವೇ ಮೊದಲು ನಂಬಿಕೆ, ಆಮೇಲೆ ಅದ್ಭುತ. ಹಾಲೆಲೂಯಾ. ಹಾಲೆಲೂಯಾ. ನಮ್ಮ ಪೂರ್ವಿಕರು ಸಹ ಹೀಗೇನೆ, ಅವರು ನೋಡುವವರಾಗಿ ನಡೀಲಿಲ್ಲ, ನಂಬುವವರಾಗಿ ನಡೆದರು, ಆಮೇಲೆ ದೊಡ್ಡ ದೊಡ್ಡ ಅತಿಶಯಗಳನ್ನು ನೋಡಿದರು. ನಂಬುವವರಾಗಿ ನಡೆದು ಅತಿಶಯಗಳನ್ನು ನೋಡಿದರು. ಹಾಲೆಲೂಯಾ. ಕೆಲವೊಂದು ಉದಾಹರಣೆಗಳನ್ನು ನೋಡ್ರಿ. 7 ಇಬ್ರಿಯರಿಗೆ ಬರೆದ ಪತ್ರಿಕೆ 11:7 ಇಬ್ರಿಯ 11:7 ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ನೋಡಿ, ಅವನು ಮಳೆ ನೋಡಿಲ್ಲ, ಪ್ರವಾಹ ನೋಡಿಲ್ಲ, ಯಾವುದನ್ನು ನೋಡಿಲ್ಲ, ನಂಬಿಕೆಯಿಂದಲೇ ಕಾರ್ಯಪ್ರವರ್ತನ ಆಗ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ ದೇವರಿಂದ ಅಕ್ಸೆಪ್ಟೆಡ್ ಆಗಿ ಕಾಪಾಡಲ್ಪಡ್ತಾನೆ. ಅವನು ಮಾತ್ರ ಅಲ್ಲ, ಅವನು ಅವನ ಕುಟುಂಬದವರೆಲ್ಲ ಕಾಪಾಡಲ್ಪಡ್ತಾರೆ. ನಂಬಿಕೆ ಅನ್ನುವುದು ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಅತಿಶಯಗಳನ್ನು ತರ್ತದೆ. ಇದು ದೇವರ ಮಕ್ಕಳಾಗಿ ನಾವು ನೋಡುವವರಾಗಿ ನಡೀಬಾರ್ದು. ನಮಗೆ ಅದ್ಭುತ ಆಗಲಿ, ಕೆಲವರು ಹೇಳ್ತಾರೆ ಯೇಸಪ್ಪ ನಮಗೆ ಅದ್ಭುತ ಮಾಡಲಿ ಅಪ್ಪನ್ನೇ ನಂಬ್ಕೋತೀವಿ ಅಂತ ಹೇಳಿ. ಇಲ್ಲ ಇಲ್ಲ, ನೀವು ನಂಬಿದ್ರೆ ನಿಮಗೆ ಅತಿಶಯ ಮಾಡ್ತಾರೆ. ಅದ್ಭುತ ಆದಮೇಲೆ ನಾನು ಯೇಸಪ್ಪನ ಹತ್ರ ಬರ್ತೀನಿ ಅಂತ ಹೇಳಿ ನೀವೇನಾದರೂ ಹೇಳೋದಾದರೆ, ಅದ್ಭುತ ಆದಮೇಲೆ ಬರ್ತೀನಿ ಅಂತ ಹೇಳಿದರೆ ನೀವು ಮಿಸ್ ಮಾಡ್ಕೊಳ್ತೀರಿ. ನೀವು ನಂಬಿರಿ, ಎಲ್ಲ ಆಗ್ತದೆ. ಹಾಲೆಲೂಯಾ. ನಂಬುವವನಿಗೆ ಎಲ್ಲವೂ ಆಗ್ತದೆ. ಯೇಸು ಸ್ವಾಮಿ ಹೇಳಿದ ನಂಬುವವನಿಗೆ ಎಲ್ಲವೂ ಆಗ್ತದೆ. ಹಾಲೆಲೂಯಾ. ಅದನಂತರ ಅಬ್ರಹಾಮನ್ ನೋಡಿ, ಅದರಲ್ಲಿ 8 ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೇ ಹೊರಟನು. ಹಾಲೆಲೂಯಾ. ನೋಡಿ, ತಾನು ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಅವನಿಗೆ ಗೊತ್ತೇ ಇಲ್ಲ. ದೇವರು ಹೇಳಿದ್ರು ನಂಬಿ ಹೊರಟನು. ಹಾಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲೂ ಸಹ ನಾವು ಯಾವಾಗೆಲ್ಲ ನಂಬಿಕೆಯನ್ನು ಪ್ರದರ್ಶಿಸ್ತೀವೋ ಆವಾಗ ದೊಡ್ಡ ದೊಡ್ಡ ಅತಿಶಯ ನಡೀತದೆ. ನಮ್ಮ ಆತ್ಮಿಕ ಜೀವಿತವೇ ನಂಬಿಕೆಯ ಜೀವಿತ. ನೋಡುವವರಾಗಿ ಮಿರಾಕಲ್ ಆಗಲಿ, ಅದಾಗಲಿ, ಯೇಸಪ್ಪನ ಹತ್ರ ಬರ್ತೀನಿ, ನನಗೆ ಅಂಥ ಅದ್ಭುತ ಆಗಲಿ, ಇಂಥ ಅದ್ಭುತ ಆಗಲಿ, ಆಮೇಲೆ ಬರ್ತೀನಿ ಅಂತ ಹೇಳಿ ನೀವು ನೀನಾದರೂ ಆ ಥರ ಆಲೋಚನೆ ಮಾಡಿದ್ರೆ ನೀವು ದೊಡ್ಡ ದೊಡ್ಡ ಆಶೀರ್ವಾದಗಳನ್ನೇ ಮಿಸ್ ಮಾಡ್ಕೊಳ್ತೀರಿ. ನಮ್ಮ ದೇವರು ಸರ್ವಶಕ್ತನು, ಆತನೆಲ್ಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ಜಸ್ಟ್ ಬಿಲೀವ್ ಹಿಮ್. ನೀವು ನಂಬಿರಿ. ಹಾಲೆಲೂಯಾ. ಕಾರ್ಯ ಆಗ್ತದೆ. ಹಾಲೆಲೂಯಾ. ಸತ್ಯವೇದಲ್ಲಿ ದೇವ ಭಕ್ತರೆಲ್ಲ ಹಾಗೇನೆ, ಅಬ್ರಹಾಮನ್ನ ದೊಡ್ಡ ಜನಾಂಗವಾಗಿ ಆಶೀರ್ವದಿಸ್ತೀನಿ ಅಂತ ದೇವ್ರು ಹೇಳಿದಾಗ ಅವನು ನಂಬಿದ ಕರ್ತನ ಮಾತಿನ ಮೇರೆಗೆ. ಅಧಿಕಾಂಡ 12 ದೇವರು ಹೇಳ್ತಾರೆ 1-3 4 ವಚನ ಹೇಳ್ತದೆ, ಕರ್ತನ ಮಾತಿನ ಮೇರೆಗೆ ಅವನು ಅಲ್ಲಿಂದ ಹೊರಡ್ತಾನೆ. ಹಾಲೆಲೂಯಾ. ಇದು ನಂಬಿಕೆಯ ಹೆಜ್ಜೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಯಾವ ಕಷ್ಟದಲ್ಲಿ, ಯಾವ ಸಂಕಟದಲ್ಲಿ ಹಾದು ಹೋಗ್ತಾ ಇದ್ದೀರಿ, ನಂಬಿಕೆ ಇಡಿ. ನಿಶ್ಚಯವಾಗಿ ದೇವರು ಅತಿಶಯ ಮಾಡ್ತಾನೆ. ಹಾಲೆಲೂಯಾ. ಯಾವಾಗಲೂ ಅಲ್ಲ, ಈವಾಗ ಮಾಡ್ತಾನೆ. ನಮ್ಮ ವಿಷಯದಲ್ಲಿ ಅಕ್ಕರೆಯುಳ್ಳ ತಂದೆ ನಮ್ಮ ವ್ಯಾಧಿ ಹಾಸಿಗೆಯನ್ನು ಮಾರ್ಪಡಿಸಲಿಕ್ಕೆ ಶಕ್ತನು.
ನಮ್ಮ ಕಣ್ಣೀರನ್ನು ಹೋಗಲಾಡಿಸ್ಲಿಕ್ಕೆ ಶಕ್ತನು, ನಮ್ಮ ನೋವು ಸಂಕಟವನ್ನು ನೀಗಿಸ್ಲಿಕ್ಕೆ ಶಕ್ತನು. ಅಲ್ಲೆಲ್ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೇಸು ಸ್ವಾಮಿ ಜೀವಿಸಿದ ದಿನಗಳಲ್ಲಿ ಕೆಲವೊಂದು ಘಟನೆಗಳನ್ನ ಮಾತ್ರ ನಾವು ಜಸ್ಟ್ ಗ್ಲಾನ್ಸ್ ಮಾಡಿ ಮುಂದೆ ಹೋಗೋಣ. ಲೂಕನ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದವರೆಗೆ ಓದ್ಬಿಟ್ಟು. ಲೂಕ 7:7-10 ಎಲ್ಲ ಓದೋದು ಬೇಡ, ಟೈಮ್ ಸಾಕಾಗಲ್ಲ. ಜಸ್ಟ್ ವಚನ 7ನೇ ವಚನ ಮಾತ್ರ ಓದ್ರಿ. ಈ ಕಾರಣದಿಂದ ನಾನು ನನ್ನನ್ನು ನಿನ್ನ ಬಳಿಗೆ ಬರುವುದಕ್ಕೆ ತಕ್ಕವನೆಂದು ಎಣಿಸಿಕೊಳ್ಳಲಿಲ್ಲ. ಆದರೆ ನೀನು ಒಂದು ಮಾತು ಹೇಳು, ನನ್ನ ಆಳಿಗೆ ಗುಣವಾಗುವುದು. ಹಾಲೆಲೂಯ. ಅನಂತರ ಅವನೊಂದು ಸಿದ್ಧಾಂತ ಹೇಳ್ತಾನೆ, ನನಗೂ ನನ್ನ ಕೈಗಳಿಗೂ ಆಳುಗಳಿದ್ದಾರೆ, ನಾನು ಹೇಳಿದ್ರೆ ಅವ್ರು ಮಾಡ್ತಾರೆ, ನಾನು ಅಧಿಕಾರಕ್ಕೆ ಒಳಪಟ್ಟವನು, ಅದರಿಂದಾಗಿ ನಿನಗೆಲ್ಲ ಅಧಿಕಾರ ಇದೆ, ನೀನು ಒಂದು ಮಾತು ಹೇಳಿದ್ರೆ ಸಾಕು. ಹಾಲೆಲೂಯ ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಆಳುಗುಣ ಆಗ್ತಾನೆ. 9ನೇ ವಚನದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾರೆ? ಯೇಸು ಈ ಮಾತನ್ನು ಕೇಳಿ ಅವನ ವಿಷಯದಲ್ಲಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿರುವ ಗುಂಪನ್ನು ಹಿಂತಿರುಗಿ ನೋಡಿ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಆ ಶತಾಧಿಪತಿ ಅಂತ ಅಂದರೆ ಅವನು ರಕ್ಷಣೆ ಹೊಂದಿದೆ ಇರುವವನು, ರೋಮ್ ಸೈನ್ಯದಲ್ಲಿ ಶತಾಧಿಪತಿ, 100 ಜನರ ಸಿಪಾಯಿಗಳ ಮೇಲೆ ಒಬ್ಬ ಅಧಿಕಾರಿ. ಅವನು ಪ್ರದರ್ಶಿಸಿದ ನಂಬಿಕೆ ನೋಡ್ರಿ, ನೀವು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಆಳು, ನೀನು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಆಳು ಗುಣ ಆಗ್ತಾನೆ. ಯೇಸು ಸ್ವಾಮಿ ಹೇಳ್ತಾರೆ, ಇಂಥ ನಂಬಿಕೆ ನಾನು ಇಸ್ರಾಯೇಲರಲ್ಲೂ ಸಹ ನೋಡಲಿಲ್ಲ. ಹಾಲೆಲೂಯ. ಸೊ ನೋಡಿ, ನೆಕ್ಸ್ಟ್ 10ನೇ ವಚನವನ್ನು ಓದಿ. ತರುವಾಯ ಆ ಶತಾಧಿಪತಿಯ ಕಡೆಯಿಂದ ಬಂದವರು ತಿರುಗಿ ಮನೆಗೆ ಹೋಗಿ ಆಳು ಆರೋಗ್ಯವಾಗಿರುವುದನ್ನು ಕಂಡರು. ಆಮೇನ್. ಎಲ್ಲಿ ನಂಬಿಕೆ ಪ್ರದರ್ಶನ ಮಾಡ್ತಾರೋ ಅಲ್ಲಿ ಒಂದು ಮೈಟಿ ಮಿರಾಕಲ್. ಹಾಲೆಲೂಯ. ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 25-34 ಆದರೆ ಕೆಲವು ವಚನ ಮಾತ್ರ ನೋಡೋಣ. ಮಾರ್ಕ 5:25 ಹಾಂ 25-26 ಓದ್ಬಿಡಿ. ಮಾರ್ಕ 5:25-26 ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ, ವೈದ್ಯರಿಂದ ಸುಖ ಎಲ್ಲ ಅನುಭವಿಸಿದರೆ ಇವರು ವೈದ್ಯರಿಂದ ಕಷ್ಟ ಅನುಭವಿಸ್ತಾ ಇದ್ದಾರಂತೆ. ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರು. ಈ ಕಾಲದಲ್ಲಿ ಮಾತ್ರ ಅಲ್ಲ, ಈಗ ವೈದ್ಯರಿಂದ ಎಲ್ಲ ಕೈ ಕಳಕೊಂಡಿದ್ದೀನಂತೆ, ಈಗ ಮಾತ್ರ ಅಲ್ಲ, ಆ ಕಾಲದಲ್ಲೂ ಕೈಯಲ್ಲಿದ್ದದೆಲ್ಲ ಕಳಕೊಂಡ್ರಂತೆ. ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಆಲೋಚಿಸಿ. ಹಾಲೆಲೂಯ. ಆಕೆಗೆ ಒಂದು ನಂಬಿಕೆ ಇತ್ತು, ಯೇಸುವಿನಲ್ಲಿ ಶಕ್ತಿ ಇದೆ, ಯೇಸುವಿನಿಂದ ಶಕ್ತಿ ಹೊರಡುತ್ತೆ, ಯೇಸು ಅದ್ಭುತ ಮಾಡ್ತಾರೆ, ಆತನ ವಸ್ತ್ರದ ಉಡುಪನ್ನು ಮುಟ್ಟಿದ್ರೆ ಸಾಕು ಪವರ್ ನನ್ನೊಳಗೆ ಹರಿದು ಬರ್ತದೆ. ಹಾಲೆಲೂಯ. ಭರವಸೆ ಇತ್ತು, ನಂಬಿಕೆ ಇತ್ತು, ಹಾಗೆ ಮುಟ್ಟಿದಳು. 30ನೇ ವಚನ ಹೇಳ್ತದೆ, ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು, ನಾನು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ಆಕೆ ಮುಟ್ಟಿದಳು. 29ನೇ ವಚನ ಹೇಳ್ತದೆ, ಮುಟ್ಟಿದ ಕೂಡಲೇ ಆಕೆಗೆ ಗುಣ ಆಯಿತು. ಅದೇ ಕ್ಷಣದಲ್ಲಿ ಯೇಸು ತನ್ನಿಂದ ಶಕ್ತಿಯು ಹರಿಯುವುದನ್ನು ಗುರುತಿಸ್ತಾ ಇದ್ದಾರೆ. ಯಾರು ನನ್ನನ್ನು ಮುಟ್ಟಿದ್ದು ಅಂತ ಕೇಳ್ತಾರೆ. ಶಿಷ್ಯರು ಹೇಳ್ತಾರೆ, ಸ್ವಾಮಿ ಯಾರು ಮುಟ್ಟಿದ್ದು ಅಂತ ಹೇಗೆ ಹೇಳೋದು, ಎಲ್ಲ ಗುಂಪಿನಲ್ಲಿ ಒತ್ತೊತ್ತಿಗೆ ನಿಮ್ಮ ಮೇಲೆ ಬೀಳ್ತಾ ಇದ್ದಾರೆ. ನೋಡಿ, ಎಲ್ಲರೂ ಮುಟ್ಟುವುದು ಬೇರೆ, ಈಕೆ ಮುಟ್ಟುವುದು ಬೇರೆ. ಈಕೆ ಬರೀ ಕೈಯಿಂದ ಮುಟ್ತಾ ಇಲ್ಲ, ನಂಬಿಕೆಯಿಂದ ಮುಟ್ತಾ ಇದ್ದಾಳೆ. ಹಾಲೆಲೂಯ. ಅದನ್ನು ನಾವು ಹೇಳೋದು, ನಾವು ನೋಡುವುದಲ್ಲ ನಂಬುವುದು, ಬರೀ ಕೈಯಿಂದ ಮುಟ್ಟೋದಲ್ಲ ನಂಬಿಕೆಯಿಂದ ಮುಟ್ಟುವುದು. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಬೇರೆಯವರೆಲ್ಲ ಒತ್ತೊತ್ತಿಗೆ ಬಿದ್ದು ಮೇಲೆ ಕೈಯೆಲ್ಲ ಮುಟ್ತಾ ಇದ್ದರೂ ಸಹ ಅವರ ಮುಟ್ಟುವಿಕೆ ಬೇರೆ, ಈಕೆಯ ಮುಟ್ಟುವಿಕೆ ಬೇರೆ. ಹಾಲೆಲೂಯ. 34ನೇ ವಚನದಲ್ಲಿ ಸ್ವಾಮಿ ಹೇಳ್ತಾರೆ, ಮಗಳೇ
ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಸಮಾಧಾನದಿಂದ ಹೋಗು. ಹಾಲೆಲೂಯ. ಎಲ್ಲಿ ನಂಬಿಕೆಯಿಂದ ನೋಡುವವರು, ನಂಬಿಕೆಯಿಂದ ಮುಟ್ಟುವವರು, ನಂಬಿಕೆಯಿಂದ ಕಾರ್ಯನಿರ್ವಹಿಸುವವರು, ಕರ್ತನ ನನ್ನ ಕೈ ಬೀಳಲ್ಲ, ಕರ್ತನ ನನ್ನ ನಡೆಸ್ತಾನೆ, ಕರ್ತನ ನನ್ನ ಬಿಸ್ನೆಸ್ ಅನ್ನು ನಡೆಸ್ತಾನೆ, ಕರ್ತನ ನನ್ನ ಕಾಪಾಡ್ತಾನೆ, ನಾನು ಗುಣಮುಖನಾಗಿ ಆಸ್ಪತ್ರೆಯಿಂದ ಹಿಂತಿರುಗಿ ಬರ್ತೇನೆ, ನಾನು ಆರೋಗ್ಯವಾಗಿ ಇರ್ತೇನೆ ಎಂಬುದಾಗಿ ಎಲ್ಲಿ ಒಂದು ನಂಬಿಕೆ ಪ್ರದರ್ಶನೆ ಆಗ್ತದೋ ಅಲ್ಲಿ ಪ್ರಭಾವ, ಕರ್ತನ ಪ್ರಭಾವ ಕಾರ್ಯನಿರ್ವಹಿಸ್ತದೆ ರೀ. ಹಾಲೆಲೂಯ. ದೇವರ ನಂಬಿಕೆ ಸ್ತೋತ್ರ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ, ಮಾರ್ಕ 10, ಅದರಲ್ಲಿ 46-52ರವರೆಗೆ. ಮಾರ್ಕ 10:46-52. ಆಮೇಲೆ ಅವರು ಯೆರಿಕೋವಿಗೆ ಬಂದರು. ಕೆಲವೊಂದು ವಚನಗಳನ್ನ ಮಾತ್ರ ಓದುವ. ಭಿಕ್ಷುಕ ಅಲ್ಲಿ ಯಾವುದು ಹುಟ್ಟು, ಬರ್ತಿಮಾಯ, ತಿಮಾಯನ ಮಗನಾದ ಬರ್ತಿಮಾಯನು, ಅವನು ಕುರುಡ ಭಿಕ್ಷಗಾರನು. 47ನೇ ವಚನ ಓದ್ರಿ. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ ದಾವೀದನ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ದಾವಿದ ಕುಮಾರನೇ ಯೇಸುವೆ ನನ್ನನ್ನು ಕರುಣಿಸು, ಒಂದು ನಂಬಿಕೆಯ ಪ್ರಾರ್ಥನೆ. ಹಾಲೆಲೂಯ. ಇದುವರೆಗೆ ಆ ಮಾರ್ಗದಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ದಾಟಿ ಹೋಗಿರ್ಬೋದು, ಎಷ್ಟೆಷ್ಟೋ ಕೊಡುಗೆ ನೀಡಿರಬಹುದು. ಅವನಿಗೆ ಕಣ್ ಕಾಣಲ್ವಲ್ಲ, ಕುರುಡ್ನಲ್ಲ, ಎಷ್ಟೋ ದಯಾಪರರು, ಕರುಣೆ ಉಳ್ಳವರು ಎಷ್ಟೆಷ್ಟೋ ಕೊಡುಗೆ ನೀಡಿರ್ಬೋದು. ಆದರೆ ಇಲ್ಲಿ ಯೇಸುವಿನ ಬಳಿಯಲ್ಲಿ ಅವನ ನಿರೀಕ್ಷೆ ಬೇರೆ. ಹಾಲೆಲೂಯ. ಅವನು ಕೂಗ್ತಾನೆ, ಯೇಸುವೆ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು. ಬೇರೆಯವರೆಲ್ಲ ಗದರಿಸ್ತಾರೆ, ಶಿಷ್ಯರೆಲ್ಲ ಗದರ್ಸ್ ಸುಮ್ಮನಿರು ಅಂತ ಹೇಳಿ ಅನೇಕರು ಗದರಿಸಿದ್ರಂತೆ. ಆದರೆ ಅವನಂತೂ ನಿಲ್ಲಿಲ್ಲ. ಅವನು ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಅಂತ ಹೇಳಿ ಮತ್ತಷ್ಟು ಕೂಗಿದನು. ಹಾಲೆಲೂಯ. ಹಾಲೆಲೂಯ. ಏನಂದರೆ ಅವನಿಗೊಂದು ಅಚಲವಾದ ನಂಬಿಕೆ, ಇವತ್ತು ನನಗೆ ಅದ್ಭುತ ಆಗಲೇಬೇಕು, ಯೇಸು ಬಂದುಬಿಟ್ಟಿದ್ದಾರೆ, ಯೇಸು ಸಿಕ್ಕಿದ್ದಾರೆ. ಹಾಲೆಲೂಯ. ಯೇಸು ಸಿಕ್ಬಿಟ್ಟಿದ್ದಾರೆ ನನಗೆ, ಇವತ್ತು ನಾನು ಅದ್ಭುತ ಪಡ್ಕೊಳ್ಳುವ ದಿನ, ಇವತ್ತು ನಾನು ಬಿಡುಗಡೆ ಹೊಂದಿಕೊಳ್ಳುವ ದಿನ. ಅವನಿಗೆ ಪೂರ್ಣ ಭರವಸೆ, ಇವತ್ತು ಮಿಸ್ ಮಾಡಿಬಿಟ್ರೆ ನನಗೆ ಮತ್ತೆ ಸಿಗದೆ ಹೋಗ್ಬಿಡ್ತದೆ. ಯೇಸು ಸ್ವಾಮಿ ಬಂದಿರುವಾಗಲೇ ನಾನು ಪಡ್ಕೊಬಿಡಬೇಕು. ಅವನು ನಿಲ್ಲಿಸಲಿಲ್ಲ. ಅವರ ಗದರಿಸುವಿಕೆಗೆ, ಅವರ ಬೆದರಿಕೆಗೆ ಅವನು ಜಗ್ಲಿಲ್ಲ. ಅವನು ಮತ್ತಷ್ಟು ಕೂಗಿಕೊಂಡನು. ಹಾಲೆಲೂಯ. ನೋಡಿ, ಅವನಿಗೆ ಯೇಸು ಸ್ವಾಮಿ ಅದ್ಭುತ ಮಾಡ್ತಾರೆ. 52ನೇ ವಚನದಲ್ಲಿ ಏನು ಹೇಳ್ತಾರೆ ನೋಡಿ. ಯೇಸು ಅವನಿಗೆ ಹೋಗು, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ನೀನು ಚೆನ್ನಾಗಿ ಕೂಗಿದ್ರಿಂದ ನಿನಗೆ ಸ್ವಸ್ಥ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರ? ಇಲ್ಲ, ಅವನ ಕೂಗುವಿಕೆಯ ಹಿಂದೆ ಇದ್ದಂಥ ನಂಬಿಕೆಯನ್ನು ನೋಡ್ತಾ ಇದ್ದಾರೆ. ಹಾಲೆಲೂಯ. ಅವನು ಎಷ್ಟು ಕೂಗಾಡಿದನು, ಅವರೆಲ್ಲ ಬೈದರೂ ಸಹ ಎಷ್ಟು ತನ್ನ ಶಕ್ತಿ ಮೀರಿ ಇನ್ನಷ್ಟು ಮತ್ತಷ್ಟು ಕೂಗಿಕೊಂಡನಲ್ಲ, ಅದರ ಹಿಂದೆ ಜೀಸಸಲ್ಲಿರುವಂಥ ಅದ್ಭುತದ ಮೇಲೆ, ಯೇಸುವಿನಲ್ಲಿ ಸಿಗುವಂಥ ಅತಿಶಯದ ಮೇಲೆ, ಯೇಸುವಿನಲ್ಲಿ ಸಿಗುವಂಥ ಸ್ವಸ್ಥತೆಯ ಮೇಲೆ ಅವನಿಗೆ ಭರವಸೆ ಇತ್ತು. ಹಾಲೆಲೂಯ. ಆ ನಂಬಿಕೆಯಿಂದ ಕೂಗಿದನು. ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ನಾವು ನೋಡಿ ನಡೆಯೋರಲ್ಲ, ನಂಬಿಕೆಯಿಂದ ನಡೆಯೋರು. ಹಾಲೆಲೂಯ. ಅದ್ಭುತ ನೋಡಿ ನಾವು ನಡೆಯೋರಲ್ಲ, ನಡೆದು ಅದ್ಭುತ ಪಡ್ಕೊಳ್ಳುವವರು. ನಂಬಿಕೆಯಿಂದ ನಡೆದು ಅದ್ಭುತವನ್ನು ಪಡೆದುಕೊಳ್ಳುವ. ಈಗಲೂ ಕೂಡ ಈ ಕೋವಿಡ್ ನಮ್ಮ ಮೇಲೆ ಬೋರ್ಗರೀತಾ ಇರಬಹುದು, ನಂಬಿಕೆ ಕಳ್ಕೊಬೇಡ್ರಿ, ಅಲ್ಲಿ ನಿರಾಶೆ ಆಗಬೇಡ್ರಿ. ಎಲ್ಲೋದ್ರೂ ಯಾರ ಹತ್ರ ಮಾತಾಡಿಸ್ಲಿಕ್ಕೂ ಭಯ, ಯಾರ ಹತ್ರ ಸಂಪರ್ಕ ಮಾಡಲಿಕ್ಕೂ ಭಯ ಇದೆ. ಎಚ್ಚರಿಕೆಯಿಂದಿರಿ, ಜಾಗ್ರತೆಯಿಂದಿರಿ, ನಾನು ಅದನ್ನ ಹೇಳ್ತಾ ಇಲ್ಲ. ಆದರೆ ನೀವು ಭರವಸೆಯಿಂದಿರಿ, ನಿಮಗೊಬ್ಬ ರಕ್ಷಕನಿದ್ದಾನೆ. ಹಾಲೆಲೂಯ. ನಿಮ್ಮನ್ನು ಕಾಪಾಡುವ ತಂದೆ ಇದ್ದಾನೆ. ಹಾಲೆಲೂಯ. ನಿಮ್ಮನ್ನು ಪ್ರೀತಿಸುವ ಡ್ಯಾಡಿ ಇದ್ದಾನೆ. ಆತನ ಮೇಲೆ ನಂಬಿಕೆ ಇಟ್ಟು ನೀವು ನಡೀರಿ. ಹಾಲೆಲೂಯ. ಹಾಲೆಲೂಯ. ನೀವು ನೆನೆಸ್ತೀರಾ, ಮಾಸ್ಕ್ ಹಾಕಿದವ್ರಿಗೆ ರೋಗನೇ ಬಂದಿಲ್ಲ ಅಂತ ಹೇಳಿ, ಗ್ಲೌಸ್ ಹಾಕಿದವ್ರಿಗೆ ಏನು ಬಂದಿಲ್ಲ ಅಂತ ನೀವು ನೆನೆಸ್ತೀರಾ? ಮಾಸ್ಕ್ ಹಾಕಿದವರು, ಗ್ಲೌಸ್ ಹಾಕಿದವರು ಎಷ್ಟೋ ಜನ ಹೊರಟೋಗ್ಬಿಟ್ಟಿದ್ದಾರೆ. ಅದು ದೇವರ ನಿರ್ಣಯಕ್ಕೆ ಬಿಡೋಣ, ನಾವು ತೀರ್ಪು ಮಾಡೋದಲ್ಲ. ಆದರೆ ಒಂದನ್ನು ನಾನು ಪೂರ್ಣವಾಗಿ ನಂಬ್ತೇನೆ, ಭರವಸೆ ಇಡ್ತೇನೆ, ನಮ್ಮನ್ನು ಕಾಪಾಡುವ ಕರ್ತನ ಜೊತೆಗಿದ್ದಾನೆ. ಅದರಲ್ಲಿ ನಂಬಿಕೆ ಇಡಿ. ನನ್ನನ್ನು ಕಾಯುವ ಕರ್ತನು, ಹಾಲೆಲೂಯ, ನನ್ನನ್ನು ನಡೆಸುವ ಕರ್ತನು, ನನ್ನನ್ನು ಸಂರಕ್ಷಿಸುವ ಕರ್ತನಿದ್ದಾನೆ. ಆತನ ಮೇಲೆ ನಂಬಿಕೆ ಇಟ್ಟು ನೀವು ನಡೀರಿ. ಹಾಲೆಲೂಯ. ಕರ್ತನ ನಿಮ್ಮನ್ನು ನಿಶ್ಚಯವಾಗಿ ಆಶೀರ್ವಾದದಲ್ಲಿ ನಡೆಸ್ತಾನೆ. ದೇವನಾಮಕ್ಕೆ ಸ್ತೋತ್ರ. ನಾವು ನಂಬಿಕೆಯಿಂದ ನಡೆಯುವವರು. ನಾವು ನಂಬಿಕೆ ಮೇಲೆ ನಮ್ಮ ನಡೆ ನೆಲೆ ನಿಂತಿದೆ. ಹಾಲೆಲೂಯ.
ದೇವ್ರ ನಂಬಿಕೆ ಸ್ತೋತ್ರ. ಎಲ್ಲೆಲ್ಲ ಕರ್ತನಲ್ಲಿ ನಂಬಿಕೆ ಇಟ್ಟರೋ ಅಲ್ಲೆಲ್ಲ ಸಂರಕ್ಷಣೆ ಆನಂತರ ಉಂಟಾಯಿತು. ನಂಬಿಕೆ ಮೊದಲು, ಸಂರಕ್ಷಣೆ ನಂತರ. ಹಲ್ಲೆಲೂಯಾ. ಸಂರಕ್ಷಿಸಲಿ, ಆಮೇಲೆ ನಾವು ಕಾಪಾಡ್ತೀವಿ. ಅದ್ಭುತ ಮಾಡಿ ತೋರಿಸ್ಲಿ, ಆಮೇಲೆ ನಂಬ್ಕೋತೀವಿ. ಇದಕ್ಕೆ ದೇವರು ಸಮ್ಮತಿ ಕೊಟ್ಟಿಲ್ಲ, ಇದಕ್ಕೆ ದೇವರು ಸಮ್ಮತಿ ಕೊಟ್ಟಿಲ್ಲ. ನೀ ನಂಬು, ದೇವರ ಮಹಿಮೆಯನ್ನು ಕಾಣ್ವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾಜರನ್ನು ಸತ್ತೋಗ್ಬಿಟ್ಟ, ಸಮಾಧಿ ಒಳಗಿಟ್ಟಿದ್ದಾರೆ. ಅಂದರೆ ಯಹೂದ್ಯರ ಸಮಾಧಿ ಗುಹೆ ಒಳಗಿಡೋದಲ್ಲ. ಯೇಸು ಸ್ವಾಮಿ ಎಲ್ಲಿಟ್ಟಿದ್ದೀರಿ ಕೇಳ್ತಾರೆ. ಆಗ ಮಾರ್ಥಳು ಹೇಳ್ತಾಳೆ, ಸ್ವಾಮಿ 4 ದಿನ ಆಯಿತು, ದುರ್ವಾಸನೆ ಬರ್ತದೆ. ಆದರೆ ಯೇಸು ಸ್ವಾಮಿ ಹೇಳಿದ್ರು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೀತಿವಂತ ನಂಬಿಕೆಯಿಂದಲೇ ಬದುಕೋಣ ಅಂತ ಹೇಳಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಓದ್ತೇವೆ. ನಂಬಿಕೆಯಿಂದಲೇ, ಹಾಲೆಲೂಯಾ. ನಂಬಿರಿ, ನಿಮ್ಮನ್ನು ಕಾಪಾಡುವ ಕರ್ತನ ಜೊತೆಗಿದ್ದಾನೆ. ಹಾಲೆಲೂಯಾ. ನಂಬಿಕೆ, ನಂಬಿರಿ, ನಿಮ್ಮನ್ನು ಕಾಪಾಡುವ ಕರ್ತನು ನಿಮ್ಮ ಜೊತೆಗಿದ್ದಾನೆ. ಕರ್ತನಿಂದ ನೀವು ಬದುಕ್ತೀರಿ, ಕರ್ತನ ಕೃಪೆಯಿಂದ ನೀವು ಬದುಕಿರ್ತೀರಿ, ಕರ್ತನ ಕೃಪೆಯಿಂದ ಈ ಕೊರೋನಾವನ್ನು ಜಯಿಸಿ ಬರ್ತೀರಿ, ಆಸ್ಪತ್ರೆಯಿಂದ ನೀವು ಜಯಶಾಲಿಯಾಗಿ ಬರ್ತೀರಿ. ಹಾಲೆಲೂಯಾ. ನೀವು ಕರ್ತನ ಸಹಾಯದಿಂದ, ಕರ್ತನ ಕೃಪೆಯಿಂದ, ಕರ್ತನ ಪ್ರಭಾವದಿಂದ ನೀವು ಕೋವಿಡನ್ನು ಜಯಿಸಿ ಆಶೀರ್ವಾದವಾಗಿ ಬಾಳ್ತೀರಿ. ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಂಬಿರಿ. ಹಾಲೆಲೂಯಾ. ದೇವರ ನಂಬಿಕೆ ಸ್ತೋತ್ರ. ನಂಬಿಕೆ ಇಲ್ಲದೆ ದೇವರಿಂದ ನೀವು ಏನೂ ಹೊಂದ್ಕೊಳ್ಳೋಕ್ಕಾಗಲ್ಲ. ನೀವು ಫಸ್ಟ್ ಅಡ್ವಾನ್ಸ್ ಆಗಿ ನಂಬಿರಿ, ಆತನ ಸಾಮರ್ಥ್ಯವನ್ನು ನಂಬಿರಿ, ಆತನ ಬಲವನ್ನು ನಂಬಿರಿ, ಆತನ ಕೃಪೆಯನ್ನು ನಂಬಿರಿ. ನಂಬಿಕೆಯಲ್ಲಿ ನಡೀರಿ. ವಾಸಿ ಆದಮೇಲೆ ನಂಬ್ತೀನಿ ಅಂತಲೇ ಹೇಳಬೇಡ್ರಿ. ನಂಬಿರಿ, ವಾಸಿ ಆಗ್ತದೆ. ಹಾಲೆಲೂಯಾ. ಅದು ಮಾತ್ರ ಅಲ್ಲ, ಇವಾಗ ನೀವು ನಂಬಿದ್ರೇ ಆ ನಿತ್ಯ ಜೀವನ ಸಹ ಕಾಣೋದು. ಹಾಲೆಲೂಯಾ. ಇವತ್ತು ನಾವು ನಡೆಯೋದೆ ನಮಗಿರುವಂಥ ಭವಿಷ್ಯವನ್ನು ನಂಬಿ ಇವತ್ತು ನಾವು ನಡೀತಾ ಇದ್ದೀವಿ. ಅಲ್ಲಿಗೆ ಸ್ವರ್ಗ ಎಲ್ಲಿದೆ, ಪರಲೋಕ ಎಲ್ಲಿದೆ, ನರಕ ಎಲ್ಲಿದೆ, ಯಾರು ಕಂಡಿದ್ದಾರೆ ಅಂತ ಏನಾದರೂ ನೀವು ನೆನೆಸೋದಾದರೆ ನಿಮಗೇನು ಸಿಗೋದಿಲ್ಲ. ನಾವು ನಡೆಯೋದೆ ನಂಬಿಕೆಯಲ್ಲಿ. ಹಾಲೆಲೂಯಾ. ನಾವು ಅದೇ 2 ಕೊರಿಂಥ 4:18 ಪೌಲನ್ ಹೇಳ್ತಾನೆ. 2 ಕೊರಿಂಥ 4:18, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದೇ ಇರುವಂಥದ್ದು ಸದಾ ಕಾಲವೂ ಇರುವುದು. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ, ಹಾಲೆಲೂಯಾ, ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಲಕ್ಷಿಸುವುದಂದ್ರೆ ಏನು ಗೊತ್ತಂದ್ರೆ, ದೃಷ್ಟಿಸಿ ನೋಡುವುದು, ಗುರಿಯಿಟ್ಟು ನೋಡುವುದು. ನಮಗೆ ಲೋಕ ಪ್ರಕಾರವಾಗಿ ಆಲೋಚನೆ ಮಾಡಿದ್ರೆ ಬುದ್ಧಿಹೀನವಾಗಿ ಕಾಣ್ತದೆ. ಕಾಣದೇ ಇರುವುದನ್ನು ಹೆಂಗೆ ಲಕ್ಷಿಸುವುದು? ಹಾಲೆಲೂಯಾ. ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತು. ನಂಬಿಕೆಯಲ್ಲಿ ಲಕ್ಷಿಸುವುದು. ಹಾಲೆಲೂಯಾ. ಸ್ವರ್ಗ ಯಾರಾದರೂ ಕಂಡಿದ್ದೀರಾ? ನರಕ ಯಾರಾದರೂ ಕಂಡಿದ್ದೀರಾ? ನೀವು ಕಂಡಿಲ್ಲ. ದೇವರ ವಾಕ್ಯ ಓದ್ತೀರಿ, ಹಾಗೆಯೇ ನಂಬ್ತೀರಿ. ನಾನು ಹಾಗೆ ನಂಬ್ತೇನೆ. ಹಾಲೆಲೂಯಾ. ಹಾಲೆಲೂಯಾ. ನಮಗಿರುವ ನಿತ್ಯ ಜೀವನ ನಾನು ನಂಬ್ತೇನೆ. ಕ್ರಿಸ್ತನೊಂದಿಗಿರುವ ಸೌಭಾಗ್ಯವನ್ನು ನಾನು ನಂಬ್ತೇನೆ. ನಾನು ನಂಬ್ತೀನಿ, ನೀವು ಕೂಡ ನಂಬ್ತೀರಿ ಅಂತ ಹೇಳಿ. ಆಮೆನ್. ಕಾಣದೇ ಇರುವುದನ್ನು ನಾವು ಲಕ್ಷಿಸ್ತಾ ಇದ್ವಿ. ಅವ್ರ ಕಣ್ಣಿಗೆಲ್ಲ ಕಾಣ್ತಾ ಇಲ್ಲ, ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಯಾಕಂದರೆ ನಾವು ನೋಡುವುದು ನಂಬಿಕೆಯ ಕಣ್ಣಿಂದ. ಹಾಲೆಲೂಯಾ. ಕರ್ತನ್ ಬರುವ ದಿನವು ಭಕ್ತರಿಗೆ ಆ ದಿನವು ತುಂಬಾ ಆನಂದವು. ಸೊ ಆ ಖುಷಿ ಎಲ್ಲಿಂದ ಬಂತದೆ, ಬರ್ತಾ ಇದೆ. ನನಗೊಂದು ನಂಬಿಕೆ ಇದೆ, ಡ್ಯಾಡಿ ಬರ್ತಾರೆ, ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಆಮೆನ್. ಹಾಲೆಲೂಯಾ. ಕಾಣದಿರುವುದನ್ನು ಲಕ್ಷಿಸ್ತೇವೆ. ಹಾಲೆಲೂಯಾ. ಈ ಕಾಣುವಂಥದ್ದು ಲೋಕದಲ್ಲಿ ಜನರು ಕಾಣ್ತಾ ಇದೆಯಲ್ಲ, ಅದು ಸ್ವಲ್ಪ ಕಾಲ. ಈ ಭೂಮಿ ಸ್ವಲ್ಪ ಕಾಲ, ಈ ಲೋಕ ಸ್ವಲ್ಪ ಕಾಲ. ಆದರೆ ನಾವು ಏನು ನಂಬಿಕೆಯಿಂದ ನೋಡ್ತಾ ಇದ್ದೀವಿ, ನಮ್ಮ ಕಣ್ಣಿಗೇನು ಕಾಣ್ತಾ ಇದೆ, ಇದು ಶಾಶ್ವತವಾದದ್ದು. ಪ್ರೈಸ್ ದಿ ಲಾರ್ಡ್. ಲೋಕದ ಕಣ್ಣಿಗೆ ಕಾಣುವಂಥದ್ದು ಸ್ವಲ್ಪ ಕಾಲ ಇರುವಂಥದ್ದು, ಆದರೆ ನಂಬಿಕೆಯ ಕಣ್ಣಿಗೆ ನಿಮಗೂ ನನಗೂ ಕಾಣುವಂಥದ್ದು ನಿರಂತರವಾಗಿರುವಂಥದ್ದು. ಹಾಲೆಲೂಯಾ. ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ, ಶರೀರ ಜಡ ಮಾಂಸದ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ನಮ್ಮ ನಂಬಿಕೆ ಕಣ್ಣಿಗೆ ಕಾಣ್ತಾ ಇದೆ, ಅದು ಶಾಶ್ವತವಾದದ್ದು. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಅದಕ್ಕೆ ಪೌಲನು ಕೊರಿಂಥದವರಿಗೆ ಬರೆಯುವಾಗ 1 ಕೊರಿಂಥ 13:12 12ನೇ ವಚನದಲ್ಲಿ ಒಂದು ಮಾತು ಹೇಳ್ತೇನೆ. 1 ಕೊರಿಂಥ 13:12 ಹಾಗೆಯೇ
13:12 ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ, ಈಗ ಕಂಚಿನ ದರ್ಪಣದಲ್ಲಿ ಅಂದ್ರೆ ಕನ್ನಡಿಯಲ್ಲಿ ನೋಡುವ ಹಾಗೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು ಹಾಲೆಲೂಯಾ ಹಾಲೆಲೂಯಾ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಈಗ ಮೊಬ್ಬಾಗಿ ಕಾಣ್ತದೆ, ಆದ್ರೆ ಒಂದಿನ ಬರ್ತದೆ ಮುಖಾಮುಖಿಯಾಗಿ ನಾವು ನೋಡ್ತೀವಿ. ಈಗ ದರ್ಪಣದಲ್ಲಿ ನೋಡಿದ ಹಾಗೆ ನೋಡ್ತಾ ಇದ್ದೀವಿ, ಆದರೆ ಆಗ ಮುಖಾಮುಖಿಯಾಗಿ ನೋಡ್ತೀವಿ. ಹಾಲೆಲೂಯಾ. ಮುಖಾಮುಖಿಯಾಗಿ ನಾವು ನೋಡುವಂತಹ ದಿನ ಇದೆ. ಹಾಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಮುಟ್ಟಿ ಮುಟ್ಟಿ ನೋಡುವೆ, ನಾನು ಮುಟ್ಟಿ ಮುಟ್ಟಿ ನೋಡುವೆ, ನಾನು ಮಡಿಲಲ್ಲೇ ಮಲಗುವೆನು. ಲಾ 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 ಲಾ. ನಮಗೆ ಕಾಣ್ತಾ ಇಲ್ಲ, ನಾವು ನೋಡಿ ನಡೀತಾ ಇಲ್ಲ, ನಂಬಿ ನಡೀತಾ ಇದ್ದೀವಿ. ನಾವು ನಂಬಿ ನಮಗೆ ಮುಂದೆ ಇರುವ ಭವಿಷ್ಯವನ್ನು ನಂಬಿ ನಂಬಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಹಾಲೆಲೂಯಾ. ನಾವು ಭರವಸೆಯಿಂದ ಇದ್ದೇವೆ. 1 ಪೇತ್ರ 1:8 ಭಕ್ತನ ಹೇಳ್ತಾನೆ. 1 ಪೇತ್ರ 1:8 1 ಪೇತ್ರ 1:8 ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ನೀವು ಕಣ್ಣಾರೆ ನೋಡಿಲ್ಲ, ಜೀಸಸ್ನ ಕಣ್ಣಾರೆ ನೋಡಿಲ್ಲ. ಒಬ್ಬರು ಹೇಳ್ತಾರೆ ಈ ರೀತಿಯಾಗಿ, ಎಲ್ಲಿ ನಿಮ್ಮ ಹೆಸು, ಎಲ್ಲಿ ನಿಮ್ಮ ಹೆಸು, ತೋರ್ಕೊಡು ನನಗೆ. ಪಾಪ ಅವ್ರ ಸಂಕಟ, ತಮ್ಮವ್ರನ್ನ ಕಳ್ಕೊಂಡಾಗ ಆಗುವ ನೋವು. ತೋರ್ಕೊಡು ನಿನ್ನ ಹೆಸು ನನಗೆ. ಈ ಕಣ್ಣಿಗೆ ಕಾಣ್ತಾ ಇಲ್ಲ, ನನಗೂ ನಾನು ಕಂಡಿಲ್ಲ, ನೀವು ಕಂಡಿಲ್ಲ ಈ ಜಡ ಮಾಂಸದಲ್ಲಿ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ನಂಬ್ತಾ ಇದ್ದೀವಿ. ಆಮೇಲೆ ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯ ಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಹೇಳಲು ಅಸಖ್ಯವಾದಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. ಹಾಲೆಲೂಯಾ. ಆತ್ಮಿಕ ಮಕ್ಕಳಿಗಿರುವಂಥ ಹರುಷ, ಆ ಭರವಸೆ, ನಿತ್ಯದ ಭರವಸೆ ಈ ಲೋಕದಲ್ಲಿ ಯಾರಿಗೂ ಸಿಕ್ಕಲ್ಲ ರೀ. ಇಷ್ಟನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಮ್ಮ ನಂಬಿಕೆಯಿಂದನೇ. ಆಮೆನ್. ಹಾಲೆಲೂಯಾ. ಹಾಲೆಲೂಯಾ. ಹೃದಯದಲ್ಲಿ ಹರ್ಷವುಳ್ಳವರಾಗಿದ್ದೇವೆ. ನಮ್ಮವ್ರನ್ನ ಕಳ್ಕೊಂಡಾಗಲೂ ಸಹ ನಾವು ನೋಡ್ತೇವೆ ಎಂಬ ಭರವಸೆಯಿಂದ, ಸಂತೋಷದಿಂದ ಅವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸ್ತೀವಿ. ಯಾಕಂದ್ರೆ ನಮಗೊಂದು ಭರವಸೆ ಇದೆ, ನಾವು ಮತ್ತೆ ನೋಡ್ತೀವಿ, ಮತ್ತೆ ಕಾಣ್ತೀವಿ. ಹಾಲೆಲೂಯಾ. ಕಾಣುವ ಲೋಕವೆಲ್ಲ ಸ್ವಲ್ಪ ಕಾಲವೇ ಇರುವುದು. ಕಾಣುವ ಲೋಕವೆಲ್ಲ ಸ್ವಲ್ಪ ಕಾಲವೇ ಇರುವುದು. ಸರಿಸಾಟಿ ಇಲ್ಲದ ಮಹಿಮೆ ಇನ್ನು ಮುಂದೆ ನಮಗುಂಟು. ಸರಿಸಾಟಿ ಇಲ್ಲದ ಮಹಿಮೆ ಇನ್ನು ಮುಂದೆ ನಮಗುಂಟು. ಎಲ್ಲಿ ತೋರಿಸು, ನಾನು ಈಗೆಲ್ಲಿ ತೋರಿಸಲಿ, ನನ್ನ ನಂಬಿಕೆಯಲ್ಲಿ ನೋಡ್ತಾ ಇದ್ದೀನಿ. ನಿಮಗೂ ನಂಬಿಕೆ ಇದ್ರೆ ನೋಡಿ. ಹಾಲೆಲೂಯಾ. ನಾನೊಂದು ಟೆಲಿಸ್ಕೋಪ್ನಲ್ಲಿ ನೋಡ್ತಾ ಇದ್ದೀನಿ, ನಂಬಿಕೆ ಎಂಬ ಟೆಲಿಸ್ಕೋಪ್ನಲ್ಲಿ ನೋಡ್ತಾ ಇದ್ದೀನಿ. ನೀವು ಬರಿಗಣಲ್ಲಿ ನೋಡ್ತಾ ಇದ್ದೀರಿ. ಹಾಲೆಲೂಯಾ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುವರು. ಈ ಲೋಕದ ನಮ್ಮ ಪ್ರತಿಯೊಂದು ವಿಷಯದಲ್ಲೂ ಸಹ ನಂಬಿಕೆಯ ಹೆಜ್ಜೆ ಇಡುವ ದೇವರು ನನ್ನ ಜೊತೆ ಇದ್ದು ನನ್ನನ್ನು ಕಾದು ನಡೆಸ್ತಾನೆ. ಮತ್ತು ನಿತ್ಯ ನಿರಂತರದ ವಿಷಯದಲ್ಲೂ ಸಹ ನಂಬಿಕೆಯಿಂದಲೇ ನಾವು ನೋಡ್ತೇವೆ. ಹಾಲೆಲೂಯಾ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಾವು ನಡೀತೇವೆ. ನಂಬಿಕೆಯಿಂದಲೇ ನಾವು ಹೆಜ್ಜೆ ಇಡ್ತೇವೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಂಬಿಕೆ ಬಹಳ ಮುಖ್ಯವಾದ ಒಂದು ಸ್ಥಾನವನ್ನು ಹಿಡಿತದೆ. ನಾವು ಕರ್ತನ ಹತ್ರ ಕೇಳುವ, ನಾನು ಕೂಡ ನಂಬುವವನಾಗಿ ನಡೀಲಿಕ್ಕೆ ಕೃಪೆ ಕೊಡಪ್ಪ, ನಂಬುವವನಾಗಿ ನಡೀಲಿಕ್ಕೆ ಕೃಪೆ ಕೊಡು. ನಂಬಿಕೆಯಿಂದ ಕರ್ತನೆ ಜೀವಿಸಲಿಕ್ಕೆ ಸಹಾಯ ನೀಡಪ್ಪ. ನನ್ನ ಜೀವಿತ ಪ್ರತಿಯೊಂದು ಸನ್ನಿವೇಶದಲ್ಲೂ ನಂಬಿಕೆಯಿಂದ ಸಾಗಲಿಕ್ಕೆ ಕೃಪೆ ಕೊಡಪ್ಪ. ನೀವಿರುವಂಥ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚಿ ಕೇಳಿ.
ಇಹಲೋಕದ ಈ ಜೀವನದಲ್ಲಿ ನಂಬಿಕೆ ನಮಗೆ ಆಧಾರವಾಗಿರಲಿ, ಕರ್ತನ ಮೇಲಿನ ನಂಬಿಕೆ ನಮಗೆ ಆಧಾರವಾಗಿರಲಿ. ನಂಬಿಕೆ ಇಲ್ಲದೆ ದೇವರಿಂದ ನಾವು ಯಾವುದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಪಡ್ಕೊಳ್ಳೋದಲ್ಲಿ ನಂಬುವವನು ಆತನಿದ್ದಾನಂತಲೂ ತನ್ನನ್ನು ಬೇಡುವವರಿಗೆ ಕೊಡ್ತಾನಂತ ನಂಬಬೇಕು. ನಾವು ಯಾವುದನ್ನು ಬೇಡ್ತಾ ಇದ್ದೀವೋ ಅದನ್ನು ಹೊಂದಿಕೊಳ್ಳುತ್ತೇವೆಂಬ ಭರವಸೆಯಿಂದ ಇರಬೇಕು. ಹಾಲೆಲೂಯಾ. ಹೌದು, ನಮ್ಮ ಆರೋಗ್ಯದ ವಿಷಯದಲ್ಲಿ ಭರವಸೆಯಿಂದ ಇರುವ, ನಂಬಿಕೆಯಿಂದ ಇರುವ. ಥ್ಯಾಂಕ್ ಯು ಜೀಸಸ್, ವಂದನೆಪ್ಪ ವಂದನೆಪ್ಪ, ನಾನು ಈ ಒಂದು ರೋಗವನ್ನು ದಾಟಿ ಜಯಿಸಿ ನಾನು ಮುಂದೆ ಹೋಗ್ತೇನೆ, ನಾನು ಆರೋಗ್ಯವಾಗಿರ್ತೇನೆ, ನನ್ನ ಕುಟುಂಬ ಚೆನ್ನಾಗಿರುತ್ತೆ, ನಾನು ಆಶೀರ್ವಾದವಾಗಿರ್ತೇನೆ, ನಿನ್ನ ಬರೋಣಕ್ಕೆ ನಾನು ಸಿದ್ಧ ಆಗ್ತೇನೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಪ್ರತಿಯೊಬ್ಬರಲ್ಲೂ ಕರ್ತನೆ ನಂಬಿಕೆಯನ್ನು ಹೆಚ್ಚಿಸು ಸ್ವಾಮಿ. ಇಲ್ಲದವರಲ್ಲಿ ಹುಟ್ಟಿಸಪ್ಪ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ನೀನೇ ಅಂತ ಹೇಳಿ ನಿನ್ನ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಹೌದು, ನಂಬಿಕೆಯನ್ನು ಹುಟ್ಟಿಸುವವನು ನೀನೇ ಕರ್ತನೆ. ಯಾರಲ್ಲೆಲ್ಲ ಇನ್ನೂ ನಂಬಿಕೆ ಇಲ್ವೋ ಅವರಲ್ಲೆಲ್ಲ ನಂಬಿಕೆಯನ್ನು ಹುಟ್ಟಿಸು, ನಿನ್ನ ಮೇಲಿನ ನಂಬಿಕೆಯನ್ನು ಹುಟ್ಟಿಸು ಸ್ವಾಮಿ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ಜನರಲ್ಲಿ ನಿನ್ನ ಮೇಲೆ ನಂಬಿಕೆಯನ್ನು ಹುಟ್ಟಿಸು ಸ್ವಾಮಿ. ಹಾಲೆಲೂಯಾ. ನಂಬಿಕೆಯನ್ನು ಪೂರೈಸುವವನು ನೀನೇ ಕರ್ತನೆ. ಪ್ರತಿಯೊಬ್ಬರಲ್ಲಿ ನಂಬಿಕೆಯ ಉನ್ನತ ಶ್ರೇಣಿಗೆ ನೀನು ನಡೆಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಇಹಲೋಕದ ಆಶೀರ್ವಾದ ಪ್ರತಿಯೊಂದಕ್ಕೂ ನಂಬಿಕೆ ಇಟ್ಟು ನಾವು ಮುಂದೆ ಹೋಗಲಿಕ್ಕೆ ಸಹಾಯ ನೀಡು. ಅದು ಮಾತ್ರ ಅಲ್ಲ, ನಿತ್ಯ ಜೀವದ ವಿಷಯದಲ್ಲೂ ಸಹ ನಂಬಿಕೆಯಿಂದ ಹೆಜ್ಜೆ ಇಡಲಿಕ್ಕೆ ಸಹಾಯ ನೀಡಪ್ಪ. ಇಹಲೋಕದ ಕಾರ್ಯದಲ್ಲೂ ಪರಲೋಕದ ಕಾರ್ಯದಲ್ಲೂ ಎರಡರಲ್ಲೂ ಕೂಡ ನಂಬಿಕೆಯನ್ನ ಬಲವಾಗಿ ಪ್ರದರ್ಶನೆ ಮಾಡಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವವರಿಗೆ ಕೃಪೆ ಕೊಡಪ್ಪ. ನಂಬಿಕೆ ಇಲ್ಲದೆ ಕರ್ತನೆ ಇಹಲೋಕದಲ್ಲೂ ನಮಗೆ ಆಶೀರ್ವಾದ ಇಲ್ಲ, ನಮಗೆ ನಿತ್ಯದ ಸೌಭಾಗ್ಯವೂ ಸಿಗೋದಿಲ್ಲ. ನಂಬಿಕೆ ಎರಡಕ್ಕೂ ಮುಖ್ಯ ಸ್ವಾಮಿ. ನಾವು ನೋಡುವವರಾಗಿ ನಡೆಯದೆ ಕರ್ತನೆ ಕಾರ್ಯ ಆಗಿರುವಂತಹ ಒಂದು ಅತಿಶಯವನ್ನು ನೋಡುವವರಾಗಿ ನಡೆಯದೆ ನಂಬಿ ಅತಿಶಯವನ್ನು ಪಡ್ಕೊಳ್ಳುವವರಾಗಿ ನಡೀಲಿಕ್ಕೆ ನಮಗೆ ಕಲಿಸಿಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನಿತ್ಯ ಜೀವನ ಬರೀ ಜಡಮಾಂಸದ ಕಣ್ಣುಗಳಿಂದ ನೋಡುವವರಾಗಿರದೆ ಕರ್ತನೆ ಅದಕ್ಕಾಗಿ ತವಕಿಸದೆ ಕರ್ತ ನಂಬಿಕೆಯಿಂದ ಈಗಲೇ ಕರ್ತ ನಮಗಿರುವಂಥ ಸೌಭಾಗ್ಯವನ್ನು ನೋಡುವವರಾಗಿ ಗ್ರಹಿಸುವವರಾಗಿ ನಮಗಿರುವ ಭವಿಷ್ಯದ ಎಲ್ಲ ವಿಚಾರಗಳಲ್ಲಿ ಭರವಸೆ ಉಳ್ಳವರಾಗಿ ಕರ್ತ ನಿನಗೆ ಕೃತಜ್ಞತೆಯೊಂದಿಗೆ ನಿರೀಕ್ಷೆಯೊಂದಿಗೆ ನಾವು ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಇವಾಗ ನಾವು ನಂಬಿಕೆಯಿಂದ ನಡೆದ್ರೆ ನಾವು ನಿಶ್ಚಯವಾಗಿ ಅದನ್ನು ನಾವು ಹೊಂದ್ಕೊಳ್ತೇವೆ. ಥ್ಯಾಂಕ್ ಯು ಜೀಸಸ್. ನಮ್ಮೆಲ್ಲರಿಗೂ ಆ ಕೃಪೆ ಕೊಡು ಸ್ವಾಮಿ, ನನಗೆ ಕೊಡು, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಈ ಭಾಗ್ಯ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಈ ದಿನ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಎಲ್ಲರನ್ನ ನಿನ್ನ ಕೈಗೆ ಒಪ್ಪಿಸ್ತೇವೆ. ಈ ದಿನ ಸುರಕ್ಷತೆ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಆರೋಗ್ಯವಾಗಿರುವಂತಹ ದಿನ ಅಂತ ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಸಾನ್ನಿಧ್ಯ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಾನು ನಿನ್ನ ವಾಕ್ಯ ಪ್ರಾರ್ಥನೆ ದಿನ ಅಂತ ಹೇಳಿ ಘೋಷಣೆ ಮಾಡ್ತೇವೆ. ಹಾಲೆಲೂಯಾ. ಈ ದಿನ ಮನರಮ್ಯವಾಗಿರುವಂತಹ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನ ಆಶೀರ್ವದಿಸು, ಘನಪಡಿಸು, ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದೆಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್, ಆಮೆನ್.